ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಜನರಲ್ ಪೇಪರ್ ಅಥವಾ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪೇಪರ್ ಕಡ್ಡಾಯವಾಗಿರುತ್ತೆ. ಹಾಗಾಗಿ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಮಾಡಿದ್ದೇವೆ. ಇದರಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳು, ವರದಿಗಳು, ಸಂಸ್ಥೆಗಳು, ಹಾಗೆ ರಾಜ್ಯಸಭೆ ಲೋಕಸಭೆಗೆ ಸಂಬಂಧಪಟ್ಟ ಪ್ರಶ್ನೆಗಳು, ವಿಜ್ಞಾನ ತಂತ್ರಜ್ಞಾನ ಮತ್ತು ಭೂಗೋಳಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರುವುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ರವರ ವರದಿಯನ್ನು ಪರಿಶೀಲಿಸುವ ಸಮಿತಿ ಯಾವುದು? ನೀಡಿರುವಂತಹ ಸಾಂವಿಧಾನಿಕ ಸಮಿತಿಗಳಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನಿದೆ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ರವರು ನೀಡಿರುವಂಥ ವರದಿಯನ್ನು ಪರಿಶೀಲನೆ ಮಾಡುತ್ತಾರೆ. ಮಾನವ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡುವ ಉದ್ದೇಶದೊಂದಿಗೆ ಆರಂಭವಾಗಿರುವ ಅಮ್ನೆಸ್ಟಿ ಇಂಟರ್ನ್ಯಾಷನಲ್, ಇದರ ಮುಖ್ಯ ಕಚೇರಿ ಎಲ್ಲಿದೆ? ಲಂಡನ್ನಲ್ಲಿದೆ. 1961 ಈ ಒಂದು ಸಂಸ್ಥೆ ಸ್ಥಾಪನೆಯಾಗುತ್ತೆ. ಇದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಸರ್ಕಾರೇತರ ಸಾಮಾಜಿಕ ಸಂಸ್ಥೆಯಾಗಿದೆ. ಇದರ ಬಹುಮುಖ್ಯ ಉದ್ದೇಶ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡೋದಕ್ಕೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಬ್ರಿಟನ್ನ ಲಂಡನ್ ನಗರದಲ್ಲಿ ಇದರ ಒಂದು ಮುಖ್ಯ ಕಚೇರಿಯನ್ನು ನಾವು ಕಾಣ್ತೇವೆ. ದಂಡಾವತಿ ನೀರಾವರಿ ಯೋಜನೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು? ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ದಂಡಾವತಿ ನದಿ ನೀರಾವರಿ ಯೋಜನೆಯನ್ನು ನಾವು ಕಾಣ್ತೇವೆ. ಈ ಕೆಳಗಿನವುಗಳಲ್ಲಿ ಬೌದ್ಧ ಧರ್ಮದ ಹೀನಾಯಾನ ಮತ್ತು ಮಹಾಯಾನ ಪಂಥಗಳ ನಡುವಿನ ಮೂಲಭೂತ ವ್ಯತ್ಯಾಸವೇನು? ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸ್ತೂಪದ ಪೂಜೆ, ಬೌದ್ಧ ಸ್ತೂಪಗಳು ಅಂತ ಕರಿತೀವಿ, ಸೊ ಅವುಗಳ ಪೂಜೆಯ ಕ್ರಮದಲ್ಲಿ ಮಹಾಯಾನ ಮತ್ತು ಹೀನಾಯಾನಕ್ಕಿರುವಂಥ ಬಹುಮುಖ್ಯವಾದಂಥ ವ್ಯತ್ಯಾಸ. ಮಹಾಯಾನ ಪಂಗಡದವರು ಬೋಧಿಸತ್ವಗಳನ್ನು, ಅಂದರೆ ಬುದ್ಧನ ಬೋಧನೆಗಳನ್ನು ಪೂಜಿಸಿದರೆ ಅಥವಾ ಪಾಲಿಸಿದರೆ, ಹೀನಾಯಾನ ಪಂಥದವರು ಬುದ್ಧನನ್ನು ದೇವರ ರೂಪದಲ್ಲಿ ಅಥವಾ ಮೂರ್ತಿ ಪೂಜೆಯ ರೂಪದಲ್ಲಿ ಅವರು ಪೂಜಿಸುವಂಥ ಕ್ರಮವನ್ನು ರೂಢಿಸಿಕೊಂಡಿರುತ್ತಾರೆ. ಭಾರತದ ಖನಿಜ ಶೋಧಿಸುವಿಕೆ ಮತ್ತು ನಕ್ಷೆ ನಿರೂಪಣೆ ಮಾಡುವಂತಹ ಜವಾಬ್ದಾರಿ ಹೊಂದಿರುವ ಸಂಸ್ಥೆ ಯಾವುದು? ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಈ ಒಂದು ಸಂಸ್ಥೆಯು ಯಾವುದೇ ಖನಿಜವನ್ನು ಶೋಧಿಸುವಿಕೆಯ ಪ್ರಮುಖ ಕಾರ್ಯವನ್ನು ಭಾರತದಲ್ಲಿ ಮಾಡುತ್ತೆ. 1851 ಸ್ಥಾಪನೆಯಾಯಿತು. ಭಾರತದ ಅತ್ಯಂತ ಪ್ರಾಚೀನ ಸಂಸ್ಥೆಗಳಲ್ಲಿ ಇದು ಕೂಡ ಒಂದಾಗಿದೆ. ಆರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂತಹ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು? ಆಯ್ಕೆಗಳು ಸಚಿವಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಭದ್ರತಾ ಮಂಡಳಿ ಮತ್ತು ಸಾಮಾನ್ಯ ಸಭೆ. ಸರಿಯಾದಂತಹ ಉತ್ತರ ಭದ್ರತಾ ಮಂಡಳಿ. ಈ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿದ್ದು ಅತ್ಯಂತ ಪ್ರಭಾವಿ ಅಂಗ ಎನಿಸಿದೆ. ಇದರಲ್ಲಿ 15 ಸದಸ್ಯರಿದ್ದು ಅವರ ಪೈಕಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಕಾಯಂ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಉಳಿದ 10 ಕಾಯಂ ಅಲ್ಲದ ಸದಸ್ಯರನ್ನು 2 ಅವಧಿಗೆ ಸಾಮಾನ್ಯ ಸಭೆ ಆರಿಸುತ್ತದೆ. ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರವನ್ನು ಮಾಡೋದಕ್ಕೋಸ್ಕರ ಭದ್ರತಾ ಸಮಿತಿ ಯತ್ನಿಸುತ್ತದೆ. ಅವಶ್ಯಕವಿದ್ದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ನಿಯೋಜಿಸುವ ಕಾರ್ಯವೂ ಸಮೇತ ಇದರ ಒಂದು ಅಡಿಯಲ್ಲಿ ಬರುತ್ತದೆ. ಹಾಗೆಯೇ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇದು ನೇಮಕ ಮಾಡುತ್ತದೆ. ಹಾಗೂ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯ ಉಮೇದುವಾರಿಕೆಗೆ ಹೆಸರನ್ನು ಸೂಚಿಸುತ್ತದೆ. ಕ್ವೆಶ್ಚನ್ 7, ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ WHO ಎಂದು ಕರೆಯುತ್ತೇವೆ. ಆಯ್ಕೆಗಳು ಜಿನಿವಾ, ಪ್ಯಾರಿಸ್, ನ್ಯೂಯಾರ್ಕ್ ಮತ್ತು ವಾಷಿಂಗ್ಟನ್. ಸರಿಯಾದಂತಹ ಉತ್ತರ ಜಿನಿವಾದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಕಾಣುತ್ತೇವೆ. ಪ್ರಪಂಚದ ಮಾನವರ ಆರೋಗ್ಯ ಸುಧಾರಿಸೋದಕ್ಕೋಸ್ಕರ 1948 ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಈ ವಿಶ್ವ ಆರೋಗ್ಯ ಸಂಸ್ಥೆಯು ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಯತ್ನಿಸುತ್ತಿದೆ. ಅದೇ ರೀತಿ ಕ್ಯಾನ್ಸರ್ನಂತಹ ಭೀಕರ ರೋಗಗಳಿಂದ ಪ್ರಪಂಚವನ್ನು ಮುಕ್ತಗೊಳಿಸಲು ಪ್ರಯತ್ನಿಸುತ್ತದೆ. ಇದರ ಒಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡಿನ ಜಿನಿವಾದಲ್ಲಿದೆ.
ಸ್ಮ್ಯಾಶ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಿದೆ. ಸ್ಮ್ಯಾಶ್ ಅಂತ ಹೇಳಿದ್ರೆ ಟೆನ್ನಿಸ್ನಲ್ಲಿ ಹೊಡೆಯುವಂಥ ಶಾಟ್. ಆ ಶಾಟ್ ಏನಿದೆ, ಎದುರುಗಡೆ ಇರುವಂಥ ಆಟಗಾರನ ತಲೆಯ ಮೇಲ್ಭಾಗದಲ್ಲಿ ಹೊಡೆಯುವಂಥ ಶಾಟನ್ನು ಸ್ಮ್ಯಾಶ್ ಅಂತ ಕರೀತಾರೆ. ಪಾಲ್ಕೆಟಿಂಗ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟ್ನ ಹೆಸರಾಗಿದೆ? ಡೆನ್ಮಾರ್ಕ್ ದೇಶದ ಸಂಸತ್ತನ್ನು ಪಾಲ್ಕೆಟಿಂಗ್ ಅಂತ ಕರೀತಾರೆ. ಈ ಕೆಳಗಿನ ಯಾವ ಹೇಳಿಕೆ 1942 ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಸಂಬಂಧಿಸಿಲ್ಲ? ಕೊಟ್ಟಿರುವಂಥ 4 ಹೇಳಿಕೆಗಳನ್ನು ನೋಡೋಣ. ಇದು ಒಂದು ಅಹಿಂಸಾ ಚಳವಳಿ, ಇದು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿತ್ತು, ಇದು ಸ್ವಯಂ ಪ್ರೇರಿತವಾಗಿತ್ತು, ಇದು ಕಾರ್ಮಿಕ ವರ್ಗವನ್ನು ಆಕರ್ಷಿಸಲಿಲ್ಲ. ಇದರಲ್ಲಿ ತಪ್ಪಾದಂತಹ ಹೇಳಿಕೆ ಅಥವಾ ಸಂಬಂಧಿಸಿದ ಹೇಳಿಕೆ 4, ಇದು ಕಾರ್ಮಿಕ ವರ್ಗವನ್ನು ಆಕರ್ಷಿಸಲಿಲ್ಲ. ಇದು 1942 ಭಾರತ ಬಿಟ್ಟು ತೊಲವಳಿ ಚಳವಳಿಗೆ ಸಂಬಂಧಿಸಿಲ್ಲ. ಈ ಕೆಳಗಿನ ಯಾವ ನದಿಗಳನ್ನು ಸರಿಯಾದ ಉಪನದಿಗಳೊಂದಿಗೆ ಜೋಡಿಸಿಲ್ಲ? 1, 2, 3 ಯಮುನಾ ನದಿ, ಬ್ರಹ್ಮಪುತ್ರ ನದಿ, ನರ್ಮದಾ ನದಿ, ಅವುಗಳ ಉಪನದಿಗಳೊಂದಿಗೆ ಸರಿಯಾಗಿ ಜೋಡಿಸಿಲ್ಲ. ಇನ್ನು ಸರಿಯಾಗಿ ಜೋಡಿಸಿರುವಂತಹ ಆಯ್ಕೆಯನ್ನು ನೋಡೋದಾದರೆ ಕೃಷ್ಣಾ ನದಿ. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಲ್ಲಿ ಪಂಚಗಂಗಾ, ಮುಸಿ, ಪಲೇರು, ಕೊಯ್ನಾ, ವೆನ್ನ, ದೂಧ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಇವು ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಾಗಿದ್ದಾವೆ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ಥ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22 ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ಅತಿ ದೀರ್ಘ ಅವಧಿಗೆ ಭಾರತದ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದವರು ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, APJ ಅಬ್ದುಲ್ ಕಲಾಂ, ಪ್ರಣಬ್ ಮುಖರ್ಜಿ. ನೀಡಿರುವಂಥ ಆಯ್ಕೆಗಳಲ್ಲಿ ಭಾರತದ ಮೊದಲ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅತಿ ದೀರ್ಘಾವಧಿಗೆ, ಅಂದರೆ 1950 1962 12 ವರ್ಷಗಳ ಕಾಲ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತದ 2ನೇ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ದರು. ಹಾಗೆಯೇ APJ ಅಬ್ದುಲ್ ಕಲಾಂ 11ನೇ ರಾಷ್ಟ್ರಪತಿ, ಪ್ರಣಬ್ ಮುಖರ್ಜಿ 13ನೇ ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಸರ್ಕಾರ ನೀಡುತ್ತದೆ? ಮಧ್ಯಪ್ರದೇಶ ಸರ್ಕಾರ ಈ ಒಂದು ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತೆ. ಕಾವ್ಯದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದಂತಹ ಕವಿಗಳಿಗೆ ಜೀವಮಾನದ ಸಾಧನೆಯಾಗಿ ನೀಡುವಂಥ ಪ್ರಶಸ್ತಿಯಾಗಿದೆ ಕಬೀರ್ ಸಮ್ಮಾನ್. ಗೋಯಂಕಾ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದ ಸಾಧಕರಿಗೆ ನೀಡುವರು? ಇದಕ್ಕೆ ಉತ್ತರ, ಪತ್ರಿಕೋದ್ಯಮದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಗೋಯಂಕಾ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುವರು. ಈ ಕೆಳಗಿನವುಗಳಲ್ಲಿ ಜಗತ್ತಿನ ಅತಿ ಉದ್ದವಾದ ನದಿ ಯಾವುದು? ನೈಲ್, ಅಮೆಜಾನ್, ಮಿಸಿಸಿಪ್ಪಿ, ವೋಲ್ಗಾ. ನೈಲ್ ನದಿ ಜಗತ್ತಿನ ಅತಿ ಉದ್ದವಾದ ನದಿಯಾಗಿದ್ದು 6,679 ಕಿಲೋಮೀಟರ್ನಷ್ಟು ಉದ್ದ ಹರಿಯುತ್ತದೆ. 2ನೇ ಸ್ಥಾನ ಅಮೆಜಾನ್, ಆದರೆ ಅತಿ ದೊಡ್ಡ ನದಿ, ಅಗಲವಾಗಿ ಹರಿಯುವಂಥ ನದಿ ಅಮೆಜಾನ್ ಅಂತ ಕರಿತೀವಿ. ವೋಲ್ಗಾ ಯುರೋಪಿನ ಅತಿ ಉದ್ದವಾದಂತಹ ನದಿಯಾಗಿದೆ. ಥಿಂಪು ಎಂಬುದು ಈ ಕೆಳಗಿನ ಯಾವ ದೇಶದ ರಾಜಧಾನಿಯಾಗಿದೆ? ಚೀನಾ, ಟಿಬೆಟ್, ಭೂತಾನ್, ನೇಪಾಳ. ಇದು ಭೂತಾನ್ನ ರಾಜಧಾನಿಯಾಗಿದೆ. ನೀಡಿರುವಂಥ 4 ಆಯ್ಕೆಗಳು ಭಾರತದ ಸುತ್ತಮುತ್ತ ಇರುವಂತಹ ದೇಶಗಳಾಗಿದ್ದು ಅದರಲ್ಲಿ ಭೂತಾನ್ನ ರಾಜಧಾನಿ ಥಿಂಪು ಆಗಿದೆ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರನ್ನು CAG ರಾಷ್ಟ್ರಪತಿಗಳು ನೇಮಕ ಮಾಡುವರು. ಈ ಪ್ರಕ್ರಿಯೆಯ ಬಗ್ಗೆ ಮಾಹಿತಿ ನೀಡುವ ಸಂವಿಧಾನದ ವಿಧಿ ಯಾವುದು? ನೂರ ವಿಧಿ. ರಾಷ್ಟ್ರಪತಿಯವರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನ ನೇಮಕ ಮಾಡುವಂಥ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಐರ್ಲೆಂಡ್ ದೇಶದ ಸಂವಿಧಾನದಿಂದ ಈ ಕೆಳಗಿನ ಯಾವ ಅಂಶವನ್ನು ಎರವಲಾಗಿ ಪಡೆಯಲಾಗಿದೆ?
ಸೊ ನೀಡಿರುವಂಥ ಆಯ್ಕೆಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳೇನಿದ್ದಾವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಈ ಒಂದು ಅಂಶವನ್ನು ನಾವು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಅಂತೆಯೇ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿ ಅಥವಾ ಕ್ರಮ ಏನಿದೆ ಅದನ್ನು ಕೂಡ ನಾವು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಭಾರತದಲ್ಲಿ ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ಎಷ್ಟು ಧರ್ಮಗಳಿಗೆ ನೀಡಲಾಗಿದೆ? ಹೌ ಮೆನಿ ರಿಲಿಜಿಯನ್ಸ್ ಇನ್ ಇಂಡಿಯಾ ದಟ್ ಹ್ಯಾವ್ ಬೀನ್ ಅವಾರ್ಡೆಡ್ ನ್ಯಾಷನಲ್ ಮೈನಾರಿಟಿ ಸ್ಟೇಟಸ್? ಸೊ ಇದಕ್ಕೆ ಸರಿ ಉತ್ತರ 6 ಧರ್ಮಗಳಿಗೆ ಈ ಒಂದು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಅದು ಮೊದಲನೇದು ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ, ಬುದ್ಧ ಅಥವಾ ಬೌದ್ಧ ಧರ್ಮ, ಕೊನೆಯದಾಗಿ ಪಾರ್ಸಿ ಧರ್ಮ. ಈ 6 ಧರ್ಮಗಳನ್ನು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಬಿಂಬಿಟ್ಕ ಎಂಬ ಶಿಲಾಯುಗ ಕಾಲದ ಪ್ರಾಚೀನ ಗುಹೆಗಳು ಭಾರತದ ಯಾವ ರಾಜ್ಯದಲ್ಲಿ ದೊರೆತಿವೆ? ಮಧ್ಯಪ್ರದೇಶ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯಲ್ಲಿ ಪ್ರಾಚೀನ ಶಿಲಾಯುಗದಲ್ಲಿ ಮನುಷ್ಯ ಬದುಕಿದ್ದಂತಹ ಗುಹೆಗಳ ಕುರುಹುಗಳು ನಮಗೆ ಇಲ್ಲಿ ದೊರೆತಿವೆ. ಈ ಒಂದು ತಾಣವನ್ನು ಯುನೆಸ್ಕೋ 2003 ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿತು. ಭಾರತರತ್ನ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಈ ಕೆಳಗಿನ ಯಾರಿಗೆ ಭಾರತರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದವರಲ್ಲ, ಈ 4 ಜನರಲ್ಲಿ ಮೊದಲಿಗೆ ಪಡೆದವರಲ್ಲ ಅನ್ನುವಂಥವರು ಯಾರು? ಜವಾಹರ್ಲಾಲ್ ನೆಹರು, ಸಿ ರಾಜಗೋಪಾಲಾಚಾರಿ, ಎಸ್ ರಾಧಾಕೃಷ್ಣನ್, ಹಾಗೆಯೇ ಸಿ ವಿ ರಾಮನ್ರವರಿಗೆ ಭಾರತರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ 1954 ನೀಡಲಾಯಿತು. ಆದರೆ ಜವಾಹರ್ಲಾಲ್ ನೆಹರುರವರು ಭಾರತರತ್ನ ಪ್ರಶಸ್ತಿಯನ್ನು ಪಡೆದಿದ್ದು 1955. 2019 ಭಾರತರತ್ನ ಪ್ರಶಸ್ತಿಯನ್ನು ಪಡೆದಂಥ ಒಟ್ಟು ವ್ಯಕ್ತಿಗಳ ಸಂಖ್ಯೆ 42. 2019 ಪ್ರಣಬ್ ಮುಖರ್ಜಿ, ನಾನಾಜಿ ದೇಶ್ಮುಖ್, ಭೂಪೇನ್ ಹಜಾರಿಕಾ ಈ ಒಂದು ಪ್ರಶಸ್ತಿಯನ್ನು ಪಡೆದರು. ವಿಶ್ವಸಂಸ್ಥೆಯ ರಾಯಭಾರಿಯಾದ ಮೊದಲ ಭಾರತೀಯ ಮಹಿಳೆಯಾರು? ವಿಜಯಲಕ್ಷ್ಮಿ ಪಂಡಿತ್, ಜವಾಹರ್ಲಾಲ್ ನೆಹರುರವರ ಸಹೋದರಿ. 1979 ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಪ್ರತಿನಿಧಿಯಾಗಿಯೂ ಕೂಡ ಭಾರತದಿಂದ ಆಯ್ಕೆಯಾಗಿರ್ತಾರೆ. ಅಲ್ಲದೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆ ಅದಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆಯು ಸಮೇತ ವಿಜಯಲಕ್ಷ್ಮಿ ಪಂಡಿತ್ ಆಗಿದ್ದಾರೆ. ಏಷ್ಯಾದ ಅತ್ಯಂತ ದೊಡ್ಡ ಸಾಂಬಾರು ಪದಾರ್ಥಗಳ ಮಾರುಕಟ್ಟೆ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ ನವದೆಹಲಿ. ದೆಹಲಿಯ ಕಾರಿಬೌಲಿ ಎನ್ನುವಂತಹ ಮಾರುಕಟ್ಟೆ ಪ್ರದೇಶ ಏನಿದೆ ಇದು ಏಷ್ಯಾದ ಅತ್ಯಂತ ದೊಡ್ಡ ಸಾಂಬಾರು ಪದಾರ್ಥಗಳ ಹೋಲ್ಸೇಲ್ ಮಾರ್ಕೆಟ್ ಆಗಿದೆ. ಇದನ್ನು 17 ಶತಮಾನದಲ್ಲಿನೇ ಸ್ಥಾಪಿಸಲಾಗಿತ್ತು ಈ ಒಂದು ಮಾರುಕಟ್ಟೆಯನ್ನು. ಜನಸಂಖ್ಯೆಯ ಆಧಾರದ ಮೇಲೆ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಕೊಡಗು ಜಿಲ್ಲೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಹಾಗೆಯೇ ಕರ್ನಾಟಕದಲ್ಲಿ ರೈಲ್ವೆ ಸಂಪರ್ಕವನ್ನು ಹೊಂದಿಲ್ಲದ ಜಿಲ್ಲೆ ಸಮೇತ ಕೊಡಗು ಆಗಿದೆ. ಕೊಡಗುವನ್ನು ಕರ್ನಾಟಕದ ಕಾಶ್ಮೀರ ಅಂತಲೂ ಕೂಡ ಕರೆಯುತ್ತಾರೆ. ಈ ಕೆಳಕಂಡ ಯಾವ ಹುಲಿ ಅಭಯಾರಣ್ಯ ಕರ್ನಾಟಕದಲ್ಲಿ ಇಲ್ಲ? ಬಂಡೀಪುರ, ಭದ್ರಾ ಅಭಯಾರಣ್ಯ, ದಾಂಡೇಲಿ, ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವು, ಅಂದರೆ ಬಂಡೀಪುರ, ಭದ್ರಾ, ದಾಂಡೇಲಿ ಇವೆಲ್ಲವೂ ಸಮೇತ ಹುಲಿ ಸಂರಕ್ಷಿತ ಅಭಯಾರಣ್ಯಗಳಾಗಿದ್ದಾವೆ. ಸುಪಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಾಣವನ್ನು ಮಾಡಲಾಗಿದೆ. ಈ ಒಂದು ಅಣೆಕಟ್ಟೇನಿದೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಗಣೇಶಗುಡಿ ಎಂಬಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ವಿಧಾನಸಭಾ ಸ್ಥಾನಗಳನ್ನು ಹೊಂದಿದೆ? UP ಅಥವಾ ಉತ್ತರ ಪ್ರದೇಶ. ಒಟ್ಟು 403 ವಿಧಾನಸಭಾ ಸ್ಥಾನಗಳನ್ನು ಹೊಂದಿರುವಂತಹ ವಿಧಾನಸಭೆಯಾಗಿದೆ ಉತ್ತರ ಪ್ರದೇಶದ್ದು. ಇನ್ನು ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಸಮೇತ ಅದೇ ರಾಜ್ಯದಿಂದ ಆಯ್ಕೆ ಆಗ್ತಾರೆ. ಬಿಕಾಸ್ ಆಫ್ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯವಾಗಿದೆ ಉತ್ತರ ಪ್ರದೇಶ. ರಾಜ್ಯವೊಂದರ ಅತ್ಯುನ್ನತ ಕಾನೂನು ಅಧಿಕಾರಿಯನ್ನು ಏನೆಂದು ಕರೆಯುವರು? ಸೊ ನಾವು ಕೇಂದ್ರ ಹಂತಕ್ಕೆ ಬಂದಾಗ ಅಲ್ಲಿ ಅಟಾರ್ನಿ ಜನರಲ್ ಅಂತ ಕರಿತೀವಿ. ಇನ್ನು ರಾಜ್ಯವೊಂದರ ಅತ್ಯುನ್ನತ ಕಾನೂನು ಅಧಿಕಾರಿಯನ್ನು
ನಾವು ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಹಣಕಾಸಿನ ಮಸೂದೆಯನ್ನು ಯಾವ ಸದನದಲ್ಲಿ ಮಂಡಿಸಬೇಕು? ಲೋಕಸಭೆ ಅಥವಾ ರಾಜ್ಯಸಭೆ? ರಾಜ್ಯಸಭೆಯಲ್ಲಿ ಮಾತ್ರ, ಲೋಕಸಭೆಯಲ್ಲಿ ಮಾತ್ರ, ಮೇಲಿನ ಎಲ್ಲವೂ ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆ ಎಲ್ಲಿ ಬೇಕಾದರೂ ಮಂಡಿಸಬಹುದು. ಇದಕ್ಕೆ ಸರಿಯಾದಂತಹ ಉತ್ತರ ಲೋಕಸಭೆಯಲ್ಲಿ ಮಾತ್ರ. ಮನಿ ಬಿಲ್ ಅನ್ನುವಂಥದ್ದು ಏನಿದೆ ಅಥವಾ ಹಣಕಾಸು ಮಸೂದೆ, ಇದನ್ನು ಮಂಡಿಸಬೇಕಾಗಿರುವಂಥ ಸದನ ಲೋಕಸಭೆಯಾಗಿದೆ.